ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈ ಸೂರ್ಯನ ಬೆಳಕು ಜಾಸ್ತಿ ಆಗ್ಬಿಟ್ಟು ಹೀಟ್ ಜಾಸ್ತಿ ಆಗ್ಬಿಟ್ಟು ಸೆಕೆ ಆದಾಗ ಎಚ್ಚರಾಗಿದೆ ನನಗೆ. ಹಾಗೆ ಸಮುದ್ರ ದಂಡೆಗೆ ಬಂದರೆ ನಮ್ಮ ಕೆಂದ ಮತ್ತು ಕರಿಯ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾರೆ. ಗಾಯ್ಸ್ ಯಾರೋ ಲವ್ ಬರ್ಡ್ಸ್ ಬಂದಿಲ್ವಾ ಇವತ್ತು? ಏನು ಇಬ್ಬರೇ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ತಣ್ಣಗಾಗ್ತಿದ್ಯಾ ಕೆಳಗೆಲ್ಲ? ಬನ್ನಿ ಮುಂದೋಣ, ಬನ್ನಿ ಬಾ. ಇಲ್ಲಿರುವಂತಹ ಬೀಚ್ಗಳಲ್ಲಿ ಅಷ್ಟೊಂದು ಮೀನುಗಾರಿಕೆ ಚಟುವಟಿಕೆಗಳು ಯಾವುದೂ ನಡೆಯೋದಿಲ್ಲ. ನಮ್ಮ ಉಡುಪಿ ಮಂಗಳೂರಲ್ಲೆಲ್ಲ ಹೋಗ್ಬಿಟ್ರೆ ಫಿಶಿಂಗ್ ಬೋಟ್ಗಳು ನಿಂತಿರುತ್ತೆ ಸಾಲ್ಗೆ. ಆಮೇಲೆ ಎಲ್ಲ ಕಡೆ ಜನ ಕೋಸ್ಟಲಲ್ಲಿ ಸಮುದ್ರ ತೀರ ಪಕ್ಕದಲ್ಲಿರುವಂಥ ಹಳ್ಳಿಗಳವರೆಲ್ಲರೂ ಮೀನುಗಾರಿಕೆಯನ್ನು ಅವಲಂಬಿಸಿದ್ದಾರೆ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಭಾಗದಲ್ಲಿ. ಬಟ್ ಇಲ್ಲಿ ಜನ ಮೀನುಗಾರಿಕೆ ಅವಲಂಬಿಸಿಲ್ಲ. ಇಲ್ಲಿ ಜನರ ಕಸುಬುಗಳೇ ಬೇರೆ ಬೇರೆ. ಮೀನುಗಾರರು ಇಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಸೊ ಇದು ಇಲ್ಲಿ ಬೀಚ್ಗಳ ಒಂದು ಏನೋ. ಇಲ್ಲಿ ಬೀಚ್ಗಳು ನಾರ್ಮಲ್ ಥರ ಇರೋ ಸ್ವಲ್ಪ ಕ್ಲಿಫ್ ಇರುತ್ತೆ ಅಲ್ಲಲ್ಲಲ್ಲಿ. ಇಲ್ಲಿ ದಾರಿ ಉದ್ದಕ್ಕೂ ಈ ಥರ ಕ್ಲಿಫ್ ಇರುತ್ತೆ. ಸೊ ಕ್ಲಿಫ್ಗಳಲ್ಲೇ ನಿಮಗೆ ಬೀಚ್ಗಳು ಸಿಗುತ್ತೆ. ನಾನು ಅಲ್ಲೆಲ್ಲರೂ ಕ್ಯಾಂಪಿಂಗ್ ಮಾಡ್ಬೋದು ಇತ್ತೇನೋ, ಬಟ್ ನನಗೆ ರಾತ್ರಿ ಅವ್ರಿಗೆ ಸಿಂಹ ಗಿಮ್ಮ ಅಂತೆಲ್ಲ ಎದುರಿಸ್ಬಿಟ್ರು. ಇಲ್ಲಿ ಕಲ್ಲು ಮಣ್ಣೆಲ್ಲ ಬೇರೆ ಥರ. ನಮ್ಮ ಉಡುಪಿ ಕಡೆ ಇದೆಲ್ಲ ಮರಳುಗಲ್ಲಿದು, ಆಯಿತಾ ನೋಡಿ, ಇದೆಲ್ಲ ಮರಳುಗಲ್ಲು. ನಮ್ಮ ಕಡೆ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಇದೆ. ಯಾರ್ಯಾರೆಲ್ಲ ಕಡಿಯಾದರೂ ನೋಡಿದ್ರು ಅವ್ರಿಗೆ, ಅಲ್ಲಿಯ ಚಿತ್ರನ ನೋಡಿದವ್ರಿಗೆ ಇದು ಕರೆಕ್ಟ್ ಅನಿಸುತ್ತೆ. ಅಲ್ಲೂ ಇದೇ ಥರ ಕಡಿಯಾದ್ರೋನಲ್ಲಿರೋ ಥರನೇ ಮರಳುಗಲ್ಲಿದೆ. ಇಲ್ಲೂ ಅಲ್ಲೂ ಎರಡು ಸೇಮ್ ಮರಳುಗಲ್ಲು. ಇಲ್ಲಿಯ ಜನ ಶವ ಸಂಸ್ಕಾರ ಮಾಡೋದು ಇದರಲ್ಲೇ ನೋಡಿ. ಇಲ್ಲೇ ತಂದು ಶವವನ್ನು ಇಟ್ಬಿಟ್ಟು ಇಲ್ಲೇ ಸುಡ್ತಾರೆ. ನನಗೆ ಗೊತ್ತೇ ಅಲ್ವಲ್ಲ ಗುರು, ನಾನು ರಾತ್ರಿ ಇಲ್ಲೊಂದು 100 ಮೀಟರ್ ದೂರದಲ್ಲಿ ಮಲ್ಕೊಂಡಿದ್ದೀನಿ. ಸೊ ಇದು ಅವ್ರ ಶವಾಗಾರ. ನಮ್ಮ ಥರ ಉಳೋ ಪದ್ಧತಿ ಇಲ್ಲ ಇಲ್ಲಿ, ಇಲ್ಲ ಸುಡೋ ಪದ್ಧತಿ. ಸೊ ಇಲ್ಲೇ ಸೈಕಲ್ನ ಪಾರ್ಕ್ ಮಾಡಿಬಿಟ್ಟು 1 ಗಂಟೆ ಆಗಿದೆ. ಮೈಂಡೇ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ನಾನು ಏನು ಮಾಡ್ತಿದ್ದೀನಿ, ಏನಕ್ಕೆ, ನನಗೆ ಏನೋ ಗೊತ್ತಿಲ್ಲ ಗುರು. ಸಿಕ್ಕಾಬಿಟ್ಟೆ, ಮೈಂಡೇ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಕುಂತಿದ್ದೆ, ಹೊಟ್ಟೆ ಕೇಳಬೇಕಲ್ಲ, ಹೊಟ್ಟೆ ಸಿಗ್ತದೆ. ಅದಕ್ಕೆ ಇಲ್ಲಿ ಒಂದು ಮನೆ ಇತ್ತು, ಅವ್ರದ್ದೊಂದು ಹೋಟ್ಲ್ ಇದೆ. ಹೇಳಿದೆ ಅವ್ರಿಗೆ ಒಂದು ಊಟಕ್ಕೆ ಮಾಡಿ, ನಾನು ಅಮೌಂಟ್ ಕೊಡ್ತೀನಿ ಅಂತ. ನನಗೆ ಊಟಕ್ಕೆ ಮಾಡೋರೆ ಇಲ್ಲಿ ಇವಾಗ ಊಟ ಮಾಡಬೇಕು. ಬಾಗಿಲಿಗೆ ಕುಂದಿಸ್ಬಿಟ್ಟವ್ರೆ ಗುರು. ನಾನು ಹೇಳಿದೆ ಸಿಕ್ಕಾಬಿಟ್ಟೆ ಬೇಜಾರಲ್ಲಿದ್ದೀನಿ, ತಲೆ ಕನ್ಫ್ಯೂಸ್ ಆಗ್ತಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ಸೊ ಈ ಬೇಜಾರು ಪಟ್ ಅಂತ ಹೆಂಗೋಯ್ತು ಅಂದರೆ, ಊಟ ಮಾಡಿದೆ, ಊಟ ಮಾಡೋಂಗೆ ಹಿಂಗೆ ಒಂದು ಮಾತಾಡ್ತಾ ಕೂತಿದ್ರು ಅಣ್ಣರು. ಕೂತಿರುವಾಗ ನಾನು ಹೇಳಿದೆ ಇಲ್ಲಿ ಸಮುದ್ರದ ಒಳಗೆ ಹೋಗ್ತಾರೆ ಮೀನು ಹಿಡಿಯೋಕ್ಕೆ ನಡ್ಕೊಂಡು, ಬೈ ವಾಕ್ ಹೋಗ್ತಾರೆ. ನಾನು ಕೇಳಿದೆ ಬೈ ಒಳಗೆ ಹೋಗ್ಬೋದಾ ಅಂತ. ಹಾಂ ಬಾ ಹೋಗ್ಬೋದು ಅಂದರು. ಸೊ ಇದರದ್ದು ಹೊಸದೊಂದು ಅಡ್ವೆಂಚರ್ ಮತ್ತೆ ಸಿಗುತ್ತೆ ಅಲ್ಲಿ ಸಮುದ್ರದಲ್ಲಿ. ಇಲ್ಲಿವರೆಗೂ ನೀರು ಸುಮಾರು ಒಂದು 1.5 ಕಿಲೋಮೀಟರ್ವರೆಗೂ ಸಿಗುತ್ತೆ. ಸೊ ಅಣ್ಣ ಕರ್ಕೊಂಡು ಹೋಗ್ತಾರೆ. ಬೈ ಆಪ್ಕ ನಮ್ಮ ದಿನೇಶ್. ದಿನೇಶ್, ಸೊ ಅವ್ರ ಹೆಸರು ದಿನೇಶ್ ಅಂತ. ಹಾಂ, ಢಾಯ್ ಬಜೆ ತಕ್ಕ ಉದರ್ ತಕ್ಕ ಪಾನಿ ಚಲಾ ಜಾತಾ ಇದ್ದು ಪರ್ಕು. ಓಕೆ, ತೊ ಬಚ್ಚೆ ಕೊ ಲೇಕ ಇದರಿ ಆತಾ ಇದರಿ ಎಂಜಾಯ್ ಕರ್ತೆ ಬಸ್. ಓಕೆ, ಅವಾಗಲೇ ಇಲ್ಲಿವರೆಗೂ ನೀರು ಇತ್ತು, ಇವಾಗ ನೀರೆಲ್ಲ ಫುಲ್ ಒಳಗೆ ಹೋಗ್ಬಿಟ್ಟಿದೆ. ಇಲ್ಲೇನೋ ಗೊತ್ತಿಲ್ಲ, ಮಧ್ಯಾಹ್ನ ಆಯ್ತಿದ್ದಂಗೆ ನೀರೆಲ್ಲ ಒಳಗೆ ಹೋಗ್ಬಿಡುತ್ತೆ. ಸೊ ಬೇಸಿಗೆಲೆಲ್ಲ ಮಕ್ಕಳನ್ನ ಅವ್ರು ಇಲ್ಲಿಗೆ ಕರ್ಕೊಂಬತ್ತಾರಂತೆ ನೋಡಿ. ಎಲ್ಲ ಹಿಂಗೆ ಪಾಚಿ ಬೆಳೆದಿದೆ. ಟಡಂಗ್ ಟಡಂಗ್ ಟಡಂಗ್, ಇದೊಂಥರ ವಿಶೇಷವಾಗಿರೋ ಪಾಚಿ, ಒಂಥರ ಇದು ಬಾಳೆ ಎಲೆ ಇದ್ದಂಗೆ ಇದೆ. ಇದ್ರಲ್ಲಿ ಬಹುಶಃ ಪ್ಲಾಸ್ಟಿಕ್ ಏನೋ ಇದ್ರಲ್ಲಿ ಇನ್ವೆನ್ಷನ್ ಮಾಡಿದ್ದಾರೆ ಅಂತ ಎಲ್ಲ ಓದಿದೆ. ನಮ್ಮೂರು ಹೊಂಡ ಇದ್ದಂಗಿಲ್ವಾ? ನಿಮ್ಮೂರಲ್ಲೂ ಹೊಂಡದಲ್ಲಿ ಹಿಂಗೆ ಇರುತ್ತೆ. ಇವಾಗ ಎಲ್ಲ ತುಕು 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 ತುಕೊಂಡು ಸೌಂಡ್ ಬರ್ತಿದೆ ಇಲ್ಲಿ. ಹಾಂ ಆರಾಮ್ಸೆ ಇದ್ರ ತು ಸ್ಲಿಪ್ ಹೋಗ. ಹಾಂ ಈ ಜೋಡಿ ಯಾರಲ್ಲ ಇಲ್ಲಿ. ಅಕಸ್ಮಾತ್ ಇವನ್ನಾರ ನೀವು ಇವಾಗ ಇಲ್ಲಿ ಬಂದು ಕುತ್ಕೊಂಡ್ರೆ ರಾತ್ರಿ ಹೊಟ್ಟದಿಗೆ ನೀರು ಇಲ್ಲಿವರೆಗೂ ಬಂದಿರುತ್ತೆ. ಗಣಪತಿ ವಿಸರ್ಜನೆ ಇದರಿ ಹೋಗ್ತಾರೆ. ಓ ಗಣಪತಿ ವಿಸರ್ಜನೆ.
ಇದೋಡಿ ಸಮುದ್ರದ ನೀರು ವಾಪಸ್ಸು ಸಮುದ್ರದೊಳಕ್ಕೆ ಹೋಗ್ತಾ ಇದೆ ಇಲ್ಲಿ. ಇದೊಂಥರ ಮಜಾ ಅಲ್ವಾ. ಈಗೆಲ್ಲ ಇದು ಬಂದು ನಿಂತಿರುತ್ತಲ್ಲ, ಮತ್ತೆ ಬಿಸಿಲು ಬಂದಿದ ತಕ್ಷಣ ನೀರು ಹಿಂದಕ್ಕೆ ಹೋಗ್ಬಿಡುತ್ತೆ, ಆ ಟೈಮಲ್ಲಿ ಹಿಂಗಾಗುತ್ತೆ. ನಿಜವಾಗ್ಲೂ ಇದೊಂಥರ ಐ ಫೆಲ್ಟ್ ಹ್ಯಾಪಿ. ಒಂಥರ ಸಖತ್ತಾಗಿದೆ ಈ ಥರದ ಪ್ಲೇಸು. ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ, ಹಿಂಗೆ ಸುಮ್ಮನೆ ಬೇಜಾರಾಗಿ ಕುಂತವನಿಗೆ ಇಲ್ಲ ಕರ್ಕೊಂಬಂದು ಈ ಥರ ತೋರಿಸ್ತಾರೆ. ಸಖತ್ತಾಗಿದೆ ಮಾತ್ರ ಇಲ್ಲಿ ಜನ ಈ ನೋಡಿ ಎಲ್ಲ ಬಂದು ಮೀನು ಹಿಡ್ಕೊಂಡವ್ರೆ. ಬೈ ಮಚ್ಲಿ ಮಚ್ಲಿ ಓ ಇಸ್ಪೆ ಇಸ್ಕೆ ಅಂದರ ಹೋಗ ಮಚ್ಲಿ ಬಾಯಿ ಒಪ್ಪಿಕ್ರಿ ಬೈ ಬೈ ಒಪ್ಪಿಕ್ರಿ ಮಚ್ಲಿ ಬೈ ಕಿತ್ನ ಮಿಲ್ಲ ಮಚ್ಲಿ ಓ ಡೆಡ್ ಮರ ಗಯಾ ಮರ ಗಯಾ ಸಾಲ ಹಾಕು ಓಹೋ ये इसको हम लोग गरगस मीनू बोलते हैं. हाँ गरगस मीनू इसको आप लोग क्या बोलते हैं, ये मछली को क्या बोलते हैं? कागड़ा कागड़ा कागड़ा. हाँ कागड़ा को हम लोग गरगस बोलते हैं. कड़सला अप्पा ये भाई इड़का भाई कड़े 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 दे येड़ी गुरु ये भाई जिंदा है भाई वो ये ये सक्का सक्का. हाँ उसको उसको दिखाना शंका. ओ इसको आप लोग खाते हैं? हाँ इसको खाते हैं. ये इसके अंदर अभी जीवी है ना? हाँ. इसको कैसे मारते हैं? मारते है कैसा? बॉईल करके. वाह अभी सूखा पानी के अंदर डालते हैं और गर्म करते हैं मर जाते हैं. मर जाते हैं खा जाता है खा जाते हैं. ओके अच्छा से खाना भाई. ये तो पकड़ते ये तो ये खाना बहुत अच्छा है. इसके अंदर केमिकल नहीं होते. केमिकल नहीं होता है. ताकत होते आदमी खारा पानी है. हाँ मजा आती है भाई सच में मजा आती है. ओ ನೋಡಿದ್ರೆ ಇಲ್ಲಿ ಇವರು ಶಂಕ ಮತ್ತೆ ಸಿಕ್ ಸಿಕ್ಕಿ ತರದ ಮೀನುಗಳು. ಕೆಲವೊಂದ್ಸಲ ಗರಗಸ ಮೀನು ಸಿಗುತ್ತೆ, ಕೆಲವೊಂದ್ಸಲ ನಾರ್ಮಲ್ ಮೀನು ಸಿಗುತ್ತೆ, ಏಡಿ ಸಿಗುತ್ತೆ. ಅದನ್ನೆಲ್ಲ ಇಟ್ಕೊಂಡು ಮನೆಗೆ ಹೋಗಿ ತಿಂತಾರಂತೆ. ಇಲ್ಲಿರೋ ಜನ ಅಂದರೆ ಈ ಊರು ಅಕ್ಕಪಕ್ಕ ಊರವರೆಲ್ಲರೂ ಮಧ್ಯಾಹ್ನ ಆಗಿದ ತಕ್ಷಣ ಇಲ್ಲಿಗೆ ಬರ್ತಾರೆ. ಹಾಂ ಓ ಇವಾಗ ಇಲ್ಲಿ ಜಾಲರ ಬಿಟ್ಟವ್ರೆ ನೀರು ವಾಪಸ್ ಬರುತ್ತಲ್ಲ ರಾತ್ರಿಗೆ, ಅವಾಗ ಇದ್ರ ತುಂಬ ಮೀನು ಸಿಗ್ತವಂತೆ. ಮೀನು ಇರುತ್ತಂತೆ, ಮೀನು ಬಂದು ಬೀಳುತ್ತೆ, ಕೆಲವೊಂದ್ಸಲ ಬೀಳಲ್ಲ. ಸೊ ರಾತ್ರಿಗೋಸ್ಕರ ಇವಾಗಲೇ ಸೆಟ್ ಮಾಡಿ ಇಟ್ಬಿಟ್ರು ನೋಡಿ. ಕಟ್ಬಿಟ್ಟವ್ರೆ ಇಲ್ಲಿಗೆ ನೋಡಿ, ಇದಕ್ಕೆ ಸೇರ್ಸಿ ಕಟ್ಬಿಟ್ಟವ್ರೆ ದಾರನ ಹಾಕಿ ನೋಡಿ ಕಟ್ಟವ್ರೆ. ಹಿಂಗೆ ಇಲ್ಲಿ ಕಲ್ಲೇ ಹಂಗಿದೆ, ಒಂಥರ ಓಲ್ ಓಲ್ ಇದೆ ಈ ಕಲ್ಲೊಳಗೆ. ಈ ಥರ ನೋಡಿ ಈ ಥರ ಸೇರಿಸ್ಬಿಟ್ಟು ಕಟ್ತಾರೆ. ಸಿಕ್ಕಾಬಿಟ್ಟೆ ಟೈಟ್ ಇದೆ ಬೈ ಈ ಕಲ್ಲು. ಓ ನಿಮಗೂ ಸಿಕ್ಕಿದ್ಯಾ ಮೀನು? ಓ ಬರೀ ನೀವು ಏಡಿ ಹಿಡಿದಿದ್ದೀರಾ. ದಿಕಾನ ಬೈ ಇವತ್ತು ಕಾಡ್ತೆ ದೀದಿ ಪಕಡ್ರಿ ಅಲ್ಲಿ ಹುಡುಕ್ತಾರೆ ತಡ್ರಿ ಮೀನ ಇದೆ ಏಡಿನ ನೋಡಿ. ಇವರೆಲ್ಲ ಏಡಿ ಹಿಡಿತಾರೆ ಮಧ್ಯಾಹ್ನ ಬಂದ್ಬಿಟ್ಟು. ಓ ಸಿಕ್ತಾ ದೀದಿ ಮಿಲ ದೀದಿ ಮಿಲ ಉಸ್ಪೆ ಕಿತ್ನಾ ದೇಖ್ನಾ. ಓ ಅಲ್ಲಿ ಅಲ್ಲೇ ಇದೆ ನೋಡ್ರಿ. ಐ ಇಲ್ಲೆಲ್ಲ ಹಾಕೋರೆ ಗುರು ನೋಡಿ ಇದ್ರೊಳಗೆಲ್ಲ ಅದೇ ಪರ್ಸ್ ಗಿರ್ಸ್ ಎಲ್ಲ ದೀದಿ ಅದರೊಳಗೆ ಫುಲ್. ಚಿಕ್ಕ ಚಿಕ್ಕ ಮಕ್ಕಳು ಬರ್ತವೆ ಅವು ಮೀನು. ಏ ಇದ್ರ ನಿನ್ನ ಹತ್ರನೇ ಇದಾವ? ನೋಡಿ ಸಮುದ್ರದ ನೀರೆಲ್ಲ ಈಗ ವಾಪಸ್ ಹೋಯ್ತಿದೆ, ನದಿ ಹರಿದಂಗೆ ಹರಿತಾ ಇದೆ ಇಲ್ಲಿ ಸಮುದ್ರದೊಳಗೆ. ಸಖತ್ತಾಗಿದೆ ಬೈ ನಿಮ್ಮ ಲೈಫು ಬೈ ಬಹುತ್ ಅಚ್ಚ ಬೈ ಬಹುತ್ ಅಚ್ಚ. ಹಾಂ ಇಲ್ಲೊಂದು ಸಮುದ್ರ ಜೀವಿ ಸಿಕ್ಕಿದೆ ಬೈ. ಕಾಡ್ತೇನೆ ಏನ ಕಾಡ್ತೇನೆ ಏನ ಚೈನಾ ವಲ್ಲ ಕಾಜತೆ. ಓ ಚೈನಾದವರು ಇದನ್ನು ತಿಂತಾರಂತೆ. ಇದು ಒಂಥರ ಜಲ್ಲಿ ಫಿಶ್ ಥರ ಅಂತೆ. ಇದು ಸಮುದ್ರ ಜೀವಿ ಬೈ. ಎತ್ತೋ ಏ ಬಸವನುಳ ಇದ್ದಂಗಿದೆ ಇದು. ಹಾಂ ದಿಖಾನೆ ಕೆ ಲಿಯೇ ಲಿಯಾ. ಓಕೆ ಇಸ್ಕೋ ಇಸ್ಕೋ ಆ್ಯಕ್ಚುಲಿ ಕ್ಯಾ ಹೈ ಹಮ್ ಲೋಗ್ ಬಸವನುಳ ಬೋಲ್ತೆ. ಯೇ ಬಹುತ್ ಬಡಾ ಹೋ ಗಯಿ ಬಸವನುಳ. ಅಭಿ ಇಸ್ಕೋ ಛೋಡ್ನಾ ಇಸ್ಕೋ ಖೀಚ್ ಕೆ ಮತ್ಲಬ್ ಇಸ್ಕೋ ನಿಕಲ್ ಕೆ ಅಂದರ್ ಛೋಡ್ನಾ. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡಿದೆ. ಮರೀನ್ ಲೈಫ್ನ ಸೇವ್ ಮಾಡೋದು ಇಟ್ಸ್ ವೆರಿ ಮಚ್ ನೀಡೆಡ್ ಕೆಲಸ ಆಯಿತಾ. ಅದನ್ನ ಎಲ್ಲರೂ ಮಾಡಬೇಕು. ಬಟ್ ಇದು ಅದರೊಳಗೆ ಸೇರ್ಕೊಂಬಿಟ್ಟು ಹಿಂಗಾಗ್ಬಿಟ್ಟಿದೆ. ನನಗನ್ಸುತ್ತೆ ಸರ್ ಹೋಗುತ್ತೆ ಅಂತ. ಇದು ಬಸವನುಳ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಬಸವನುಳ ಇದು ಹೌದು ಅಂತ. ಮತ್ಲಬ್ ಅಭಿ ಇಸ್ಕಿದ್ರಿ ಚೋಡ್ನೇನೆ? ಹಾಂ ಇದ್ರಿ ಚೋಡ್ತೈತೆ. ಓಕೆ
ಸೊ ಬಸವನ ಹುಳನ ಮತ್ತೆ ನೀರೊಳಗೆ ಬಿಟ್ವಿ. ಅದು ನೀರೊಳಗೆ ಉಳ್ಳುಳ್ಳು ಹೋಯ್ತಿದೆ, ಅದು ಯಾವ ನಿಂತ್ಕೊಳತ್ತ ಗೊತ್ತಿಲ್ಲ. ಇವಾಗ ನಾವು ಸಮುದ್ರದ ಒಳಗೆ ಹೋಗ್ತಾ ಇದ್ದೀವಿ. ಅದು ಹೆಂಗೆ ಅಂದರೆ ನಡ್ಕೊಂಡು ಅಪ್ಪ ನೀರು ನೋಡ್ತಾ ಇದ್ರೇ ಕಣ್ಣೆಲ್ಲ ತಿರುಗ್ತೀವಿ. ಅದು ಮೀನು ಹಿಡಿತಾವ್ರೆ, ಮೀನು ಹಿಡಿಯೋರ ಹತ್ರ ಹೋಗೋಣ ಬನ್ನಿ. ವಾ ಇವ್ರಲ್ಲಿ ಮೀನು ಮತ್ತೆ ಸಮುದ್ರ ಜೀವಿಗಳನ್ನ ಹಿಡಿತಾವ್ರೆ ಬೈ. ಅವ್ರ ಬಿ ಪಾನಿ ಅಂದರ್ ಜೊತೆ ಕೆಳಗಂತೂ ಸಿಕ್ಕಾಪಟ್ಟೆ ಇದ್ದಿದೆ. ಏನಿದೆ ಲೋಳೆ ಲೋಳೆ ತರ ಸಿಗ್ತಾ ಇದೆ ಕಾಲ್ಗೆ. ಕೆಸರು ಇದೆ ಕೆಳಗಡೆ. ಹೂ ಓ ಏ ಪಕಡೆ ಬೈ, ಏಕ್ ಪಕಡಕ್ಕೆ ಇದ್ದೀಕರ ಬೈ. ಸೀಗಡಿ ಸೀಗಡಿ ಬೋಲ್ತೆ ಹಮ್ಲೋಗಿಸ್ಕೋ ಲೆ ಜಾತೆ ಪಸ. ಓಕೆ ನೈ ಆಪ್ ಈ ಪಕಡ್ನ. ಇಸ್ಕೊ ಕ್ಯಾ ಬೋಲ್ತೆ ಆಪ್ ಲೋ ಗುಜರಾತಿ ಮೇ ಜಿಂಗಾ. ಕನ್ನಡ ಪೆ ಸೀಗಡಿ ಮೀನು ಬೋಲ್ತೆ. ಹಾಂ ಬೈ, ಇದರ ತೋ ಬಹುತ್ ಜ್ಯಾದಾ ಬೈ. ಏ ಕ್ಯಾ ಕಚರಾ ಬಹುತ್ ಕಾರತೆ ಈ ಬೈ. ಅಂದರ್ ಗಯಾ ಮೇರಾ ಶೂ. ಇಸ್ಕೊ ತೋಡಾ ಪಕಡ್ನ. ಹಾಂ ನಿಕಲ್ ಜಾ ಅಪ್ಪ, ನನ್ ಶೂ ಒಳಗ್ ಸಿಕ್ಕತೋ. ನಿಕಲ್ ಜಾ, ಮೇ ಜಾತಾ ಹೂ ಜಿಂಗಾ. ನೀ ನೀ ಏಕ್ ಮಿನಿಟ್ ಏಕ್ ಮಿನಿಟ್ ಏಕ್ ಮಿನಿಟ್ ಏಕ್ ಮಿನಿಟ್ एक मिनट में मेरा झींगा बदा चले जाते. नहीं नहीं बेबी, एक मिनट भाई, एक ही मिनट भाई. नन शू वाला सीक्रेट दे तेरी निमिष. मेरे पकड़ के निकल जाओ, नकर तो तुम अप्पा चप्पल पहन लिया था. हां એટલે गड गया. चप्पल पहन लिया हमारा था. पग में नहीं है जो देखो. हां एक मिनट एक मिनट एक मिनट. आ चले जाते लेकर वांधो नहीं ना. કાગડો કઈ કાગડો આમ ખેસ આવી ગયો. એક મિનિટ નિકલ દિયા. મેરે કો તો નહીં પતા હૈ ના ઇધર જાતા. ઇસકો ક્યા બોલતે કારે કારે. તો કેસરી કારે અંતરંતે નની ગોતિરલી કેસરી અંત અર્ધાડી કેસરી દે ગુરવે ઇલ્લી. આ વિડિયો ઉતાર. હા વિડિયો ઉતાર દિયા ભાઈ. યસ નાના મરદો કોગી અપ્પા સિક્કાબટે દિનને આગો બડતો. ಕಲ್ ಮೇಲೆ ಕಾಲಿಟ್ಬಿಟ್ಟು ಕಲ್ ಮೇಲೆ ಕಾಲಿಟ್ಟು ನಡೆಯೋಕೆ ಬರ್ತಾ ಇಲ್ಲ. ಇವರೇ ಸೀಗಡಿ ಮೀನು ಸರ್ದಾರ. ಸೊ ಈ ಸೀಗಡಿ ಮೀನು ಸರ್ದಾರ ಜೊತೆ ನಾವು ದಿಕ್ಕ ಬೈ. ಕಿತ್ನಾ ಕಿತ್ನಾ ಪಕಡ್ದೀಯ? ಇಷ್ಟವೇ ಬಾಸ್ ಹತ್ರ ಸೀಗಡಿ ಮೀನು. ಏಕೆ ಏಕೆ ಕಗಲ್ ಈ ಓ ಮೀಸೆ ಮೀಸೆ ಸೀಗಡಿ ಮೀನಿನ ಮೀಸೆ. ಪಾಪ ಗುರು ಜಿಂದ ಏನಾ? ಹಾಂ ಜಿಂದ ಜಿಂದ ಏ, ಜ್ಯಾದಾ ಆಕ್ಟಿವ್ ನೀ ಏ. ओके सरदार पता है ना, इसको हम लोग सीगड़ी मीनू बोलते हैं ना. हम झींगा बोलते हैं. इसलिए मेरे मैं आपको सीगड़ी मीन सरदारा बोल दिया. सरदारा मतलब जोरदार जोरदार मारो. सीगड़ी मीन सरदारा तो चलो चला. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೊಡಿಯೋ ಚಾನ್ಸಸ್ ಇರುತ್ತೆ. ನೀವೇನೇ ವಿಡಿಯೋದಲ್ಲಿ ಹೇಳಿದ್ರು ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿ ಬೈ. ಜೊ ಬಾರಿಶ್ ಹೋತಾನೆ ತಬ್ ಬಿ ಇತ್ನಾ ಹೀ ಆತ ಹೈ ಪಾನಿ. हवा ज्यादा नहीं होते ना तब इतना ही होते ना. हाँ बारिश टाइम पे भी अगर हवा नहीं है तो इतना ही पानी होता है ना. ಮಳೆಗಾಲದಲ್ಲಿ ನೀರಿಲ್ಲ ಅಂದ್ರೆ ಅಂದ್ರೆ ಜೋರ ಗಾಳಿ ಸೈಕ್ಲೋನ್ ಯಾವುದು ಇಲ್ಲ ಅಂದ್ರೆ ಅವಾಗ್ಲೂ ಇಷ್ಟೇ ಇರುತ್ತೆ ನೀರು. ತಬ್ಬಿ ಅಬ್ಲೋಗಿದ್ದಾರೆ ಆಕೆ ಪಕಡ್ತೇನಾ ಮಚ್ಲಿಕೋ. ಹಾ ಅವಾಗ್ಲೂ ಬಂದು ಮೀನು ಹಿಡ್ಕೋತಾರೆ. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಬಹುಶಃ ನಾನು ಈ ಥರದ ಎಕ್ಸ್ಪೀರಿಯನ್ಸ್ ಈ ಥರದ ಪಾಚಿನೇ ಕೈಲಿ ಮುಟ್ಟಿರಲಿಲ್ಲ ಇದುವರೆಗೂ. ಇವತ್ತೆ ಫಸ್ಟ್ ಟೈಮ್ ಮುಟ್ಟಿದ್ದು. ಇವಾಗ ಸಮುದ್ರದಿಂದ ಹೊರ ಹೋಗುವಂಥ ಸಮಯ. ಪಾಪ ಗುರು ನಮ್ಮಣ್ಣ ಡೈ ಹೊಡೆದ್ಬಿಟ್ಟವ್ರೆ. ಇರಲಿ ಇರಲಿ, ಏನಾಗಲ್ಲ ಬಿಡು ಬೈ.
ಬಾಯ್ ಬಾಯ್ ಥ್ಯಾಂಕ್ಸ್ ಬಾಯ್. ಸ್ನಾನ ಮಾಡಿಕೊಂಡು ನನ್ನ ಜರ್ನಿನ ಮತ್ತೆ ಶುರು ಮಾಡ್ತಿದ್ದೀನಿ ಇಲ್ಲಿಂದ ದಿಯು ಕಡೆ. ನನಗೆ ಊಟ ಕೊಟ್ಟರಲ್ಲ ಅವ್ರದೇ ಬಂದೆ ಸ್ನಾನ ಮಾಡಿದೆ. ಬಾಯ್ ಥ್ಯಾಂಕ್ಸ್ ಬಹುತ್ ಬಹುತ್ ಧನ್ಯವಾದ. ठंडा तो ठंडा नहीं पीते मैं शेंगा शेंगा का चिक्की हाँ थोड़ा गुजराती भाई हाँ थोड़ा आराम कर लियो हाँ थोड़ा आराम करिए हाँ हिंदी नती हिंदी नती हाँ गुजराती गुजराती इवण अर्ध गंटे बर हिंदी मतदे गुजराती मतड़ी मतड़ी गुजराती मतडस्ता बापू नाम मेरा हाँ अनिरुद्ध सिंह वाला मारे मारा मेरा नहीं मारा तो आपका नहीं मेरा नहीं बोलना मारा बोलना गुजराती बोलना मारू 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 अनिरुद्ध सिंह वा अनिरुद्ध सिंह वा गांव रोहिशा तालुको जाफराबाद जिलो अमरेली अमरेली इसी ये छोटा सा कैमरा है हाँ छोटा सा कैमरा लो निकाल वो मिल जाए खाना तो वैसे सौराष्ट्र पे होता है ऐसा कच्छ पे होता है ऐसा अहमदाबाद पे सूरत पे नहीं होते उस साइड नहीं आए यहाँ पे तो आपको हो जाएगा आराम से सौराष्ट्र पे दो बच्चे हैं इंगा पुली यार सक्का तागिरा तो सनसेट हो हंगे मनसा लकोम बड़े